ಆ ಮನೆಯಲ್ಲಿ ಮೂರು ಮಕ್ಕಳು, ಒಬ್ಬರಿಗಿಂತ ಒಬ್ಬರು ಸಾಧನೆ ಮಾಡಿರುವ ಸಾಧಕರು. ಮನೆ ತುಂಬಾ ಸರ್ಟಿಫಿಕೇಟ್, ಕಪ್ಗಳು, ಶೀಲ್ಡ್ಗಳು, ಪದಕಗಳು ತುಂಬಿ ಹೋಗಿವೆ. ವರ್ಲ್ಡ್ ರೆಕಾರ್ಡ್, ನ್ಯಾಷನಲ್ ರೆಕಾರ್ಡ್ಗಳಲ್ಲಿ ಸಾಧನೆ ಮಾಡಿ ಪಡೆದ ಪ್ರಶಸ್ತಿಗಳನ್ನ ಅವರು ಗಳಿಸಿದ್ದಾರೆ. 100ಕ್ಕೂ ಹೆಚ್ಚು ಸಾಧನೆ ಮಾಡಿ ಪಡೆದ ಪ್ರಶಸ್ತಿಗಳಿಂದ ಬಸವನಾಡಿನ ಕೀರ್ತಿ ಜಗದ ತುಂಬೆಲ್ಲ ಹರಡಿದವರು. ಈಗಿನ ಮೊಬೈಲ್ ಯುಗದಲ್ಲಿ ಮೊಬೈಲ್ ಟಿವಿ ಬಳಸದೆ ಅಸಾಮಾನ್ಯ ಸಾಧನೆ ಮಾಡಿರುವ ತ್ರಿವಳಿ ರತ್ನಗಳ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಬಸವನಾಡು ವಿಜಯಪುರ ನಗರದ ಶಿಕ್ಷಕ ಶ್ರೀಮಂತ ಡೋನ್ಗಿ ಇವರಿಗೆ ಮೂರು ಮಕ್ಕಳಿದ್ದಾರೆಯಾ. ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಹೊಂದಿದ್ದಾರೆಯಾ. ಭಾಗ್ಯಶ್ರೀ ರೇವಣ್ಣ ಹಾಗೂ ಐಶ್ವರ್ಯ ಎಂಬ ಮೂರು ಅಸಾಮಾನ್ಯ ಸಾಧಕರಿವರು. ಸಂಶೋಧನೆ, ಕಲೆ, ಕ್ರೀಡೆ, ಹವ್ಯಾಸ, ಫ್ಯಾಷನ್ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದ್ರಿಂದ ಇವರ ಮನೆಯಲ್ಲಿ ಕನಿಷ್ಠ 200ಕ್ಕೂ ಹೆಚ್ಚು ಪ್ರಶಸ್ತಿಗಳಿವೆಯಾ. ಅವೆಲ್ಲ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ತಮ್ಮ ಶ್ರಮದ ಸಾಧನೆ ಮಾಡಿ ತಮ್ಮ ಪ್ರತಿಭೆಗೆ ತಾವೇ ಸಾಟಿಯಾಗಿದ್ದಾರೆಯಾ. ಮೊದಲನೇ ಮಗಳು ಭಾಗ್ಯಶ್ರೀ ಡೋನ್ಗಿ ವಿಶ್ವ ದಾಖಲೆ ಸಾಧನೆ ಮಾಡಿದ್ದ ಬಾಲಕಿಯಾಗಿದ್ದು ಇವಳು 10ನೇ ತರಗತಿಯಲ್ಲಿ ಎಕ್ಸಲೆಂಟ್ ಶಾಲೆಯಲ್ಲಿ ಕಲಿಯುತ್ತಿದ್ದಾಳೆಯಾ. ಲೆಂಡನ್ನ ಕ್ಯಾಮ್ರಾ ಸದ್ಯದ ವೈಜ್ಞಾನಿಕ ಅಧ್ಯಯನ ಮಾಡಿ ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿದೆಯಾ. ಇಂಡಿಯಾ ಕಿಡ್ಸ್ ಫ್ಯಾಷನ್ ಶೋದಲ್ಲಿ ಟಾಪ್ 10ರಲ್ಲಿ ಆಯ್ಕೆಯಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಕವನ ರಚಿಸಿ ಕನ್ನಡ ಬುಕ್ ಆಫ್ ರೆಕಾರ್ಡ್ ಹಾಗೂ ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಗ್ಲೋಬಲ್ ಕಿಡ್ಸ್ ಅಚೀವರ್ಸ್ ಅವಾರ್ಡ್, ವುಮೆನ್ಸ್ ವರ್ಲ್ಡ್ ರೆಕಾರ್ಡ್ನಿಂದ ವುಮೆನ್ಸ್ ಐಕಾನ್ ಅವಾರ್ಡ್, ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ನಿಂದ ಇಂಡಿಯಾ ಸ್ಟಾರ್ ರಿಪಬ್ಲಿಕ್ ಅವಾರ್ಡ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಿಂದ ಇಂಡಿಯನ್ ಕ್ರಿಯೇಟಿವ್ ಚೈಲ್ಡ್ ಅವಾರ್ಡ್, ಕೊರೋನಾ ಅವೇರ್ನೆಸ್ನಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿದೆಯಾ. ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಇನ್ ಕರ್ನಾಟಕ ಹೆಸರು ದಾಖಲೆ, JSW ರಾಷ್ಟ್ರಮಟ್ಟದ ಡ್ರಾಯಿಂಗ್ ಸರ್ಟಿಫಿಕೇಟ್, ರವಿ ವರ್ಮಾ ರಾಷ್ಟ್ರಮಟ್ಟದ ಡ್ರಾಯಿಂಗ್ ಸರ್ಟಿಫಿಕೇಟ್, ರಾಜ್ಯ ಮಟ್ಟದ ವಿಶ್ವ ಮಾನವ ಪ್ರಶಸ್ತಿಯ ಜೊತೆಗೆ ಹಲವು ಜಿಲ್ಲಾ ರಾಜ್ಯ ಪ್ರಶಸ್ತಿಗಳನ್ನ ಪಡೆದಿದ್ದಾಳೆಯಾ. ಇಷ್ಟೇ ಅಲ್ಲದೆ IAS ಮಾಡಿ ದೇಶಕ್ಕಾಗಿ ಶ್ರಮಿಸುವ ಮಹತ್ತರ ಕನಸು ಇಟ್ಟುಕೊಂಡು ಅದರಂತೆ ಕಠಿಣ ಅಭ್ಯಾಸದಲ್ಲಿ ತೊಡಗಿದ್ದಾಳೆಯಾ. ಇನ್ನು ಇವಳ ಸಾಧನೆಗೆ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯು ಸಂತಸ ವ್ಯಕ್ತಪಡಿಸಿ ಪ್ರೋತ್ಸಾಹಿಸುತ್ತಾ ಬಂದಿದೆಯಾ. ಹಳ್ಳಿಗಳಲ್ಲಿ ಹೋಗಿ ನಾ ಇದ್ರ ಬಗ್ಗೆ ಡ್ರಾಯಿಂಗ್ ಫ್ರೀ ಆಗಿ ಅವರಿಗೆ ಮೆಟೀರಿಯಲ್ಸ್ ಕೊಡ್ತೀನಿ, ಹ್ಯಾಂಗ್ ತೆಗಿಬೇಕು ಸ್ಕಿಲ್ಸ್, ಯೋಗ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್. ಅದೇ ರೀತಿಯಾಗಿ ಪುವರ್ ಚಿಲ್ಡ್ರನ್ಸ್ ಇರ್ಬೋದು ರೀ, ಆಫನ್ ಚಿಲ್ಡ್ರನ್ಸ್, ಮತ್ತು ಹಂಗೆ ಈ ಲೋಕಲ್ದಾಗ ಎಲ್ಲಿ ಇರ್ತಾರೆ ಜನರು ಐತ್ರಿ ಅವರಿಗೆ, ಬ್ಲೈಂಡ್ ಚಿಲ್ಡ್ರನ್ಸ್ ಇರ್ಬೋದು ರೀ, ಅವ್ರಿಗೆ ಫ್ರೂಟ್ಸ್ ಕೊಡ್ತೀನಿ ರೀ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ ಸರ್, ಫ್ರೀ ಆಫ್ ಕಾಸ್ಟ್ ರೀ. ಹಾಗೆ ಅದ್ರ ಸಲುವಾಗಿ ನಾನು ವುಮೆನ್ ಐಕಾನ್ ಅವಾರ್ಡ್ ಸಿಕ್ಕೈತ್ರಿ ಸರ್. ಯಾಕಂದ್ರೆ ನನ್ನ ಫ್ಯಾಷನ್ ಶೋ ರೀ, ನನಗೆ ಫ್ಯಾಷನ್ ಶೋ ಅಂದರೆ ತುಂಬ ಇಷ್ಟ ರೀ ಸರ್, ಸಣ್ಣಕ್ಕೆ ಇಡೋದೇ ರೀ. ಅದಕ್ಕೆಲ್ಲಾಗಿ ನಾವು ಗ್ಲೋಬಲ್ ಕಿಡ್ಸ್ ಫ್ಯಾಷನ್ ಅವಾರ್ಡ್, ಇಂಡಿಯನ್ ಫ್ಯಾಷನ್ ಕಿಡ್ಸ್ ಅವಾರ್ಡಲ್ಲಿ ನನಗೂ ಟಾಪ್ 10 ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಫಸ್ಟ್ ಕೊಟ್ಟಾರಿ ರ್ಯಾಂಕಿಂಗ್ ಒಳಗ್ರಿ. ನಾನು IAS ಆಗ್ಬೇಕು ಆಸೆ ಐತ್ರಿ ಸರ್, ಯಾಕಂದ್ರೆ ನಾ ಇದೇ ರೀತಿಯಾಗಿ ಮುಂದೆ ಒರಿಬೇಕ್ರಿ ಅಷ್ಟೇ. ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ಕೇವಲ ಪಠ್ಯದಲ್ಲಿ ಹುಷಾರದ್ದು ಪಠ್ಯೇತರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಮೊಬೈಲ್ ಆಟಿಕೆಗಳಲ್ಲೇ ಮುಳುಗಿ ಹೋಗಿರುವಂಥ ಈ ಸಂದರ್ಭದಲ್ಲಿ ಈ ಮಕ್ಕಳು ವಿಶೇಷ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಂಡಿದ್ದಾರೆ. ಹೀಗೆ ಅವರು ಒಂದು ಮಾತವಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಈ ಡೊಣಗಿ ಮಕ್ಕಳು ಆಟದ ಚಟುವಟಿಕೆಗಳಿಲ್ಲ ಅಂತಂದು ಇವತ್ತು ವಿಜ್ಞಾನ ರಸಪ್ರಶ್ನೆ ಆಗಿರ್ಬೋದು, ವಿಜ್ಞಾನ ಎಕ್ಸಿಬಿಷನ್ ಆಗಿರ್ಬೋದು, ಎಲ್ಲದರಲ್ಲಿಯೂ ಭಾಗವಹಿಸ್ತಾರೆ. ಕೇವಲ ಭಾಗವಹಿಸೋದಲ್ಲ, ಅಲ್ಲಿ ಗೆದ್ದು ಕೂಡ ಬರ್ತಾರೆ. ಅಂತಹ ಆತ್ಮವಿಶ್ವಾಸವನ್ನು ಮಕ್ಕಳು ವೃದ್ಧಿಸಿಕೊಂಡಿದ್ದಾರೆ. ಇನ್ನು ಶಿಕ್ಷಕ ಶ್ರೀಮಂತ ಡೋನ್ಗಿ ಅವರ ಮಗ ರೇವಣ್ಣ ಕೂಡ ವಿಶ್ವ ದಾಖಲೆ ಸಾಧಕ ಬಾಲಕನಾಗಿದ್ದು ಈತ 9ನೇ ತರಗತಿಯಲ್ಲಿ ಎಕ್ಸಲೆಂಟ್ ಶಾಲೆಯಲ್ಲಿ ಓದುತ್ತಿದ್ದಾನೆಯಾ. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಕೇವಲ 26 ಸೆಕೆಂಡ್ನಲ್ಲಿ ಬಿಡಿಸಿ ವಿಶ್ವ ದಾಖಲೆ ಮಾಡಿದ್ದಾನೆಯಾ. ಈ ದಾಖಲೆ ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆಯಾ. ಅದೇ ರೀತಿ ವರ್ಲ್ಡ್ ಮೋಸ್ಟ್ ಟ್ಯಾಲೆಂಟೆಡ್ ರಿಜಿಸ್ಟರ್ನಲ್ಲಿ ಹೆಸರು ದಾಖಲಾಗಿದೆಯಾ. ಅದೇ ರೀತಿ ಈ ದಾಖಲೆ ಬ್ರಾವೋ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಇಂಡಿಯಾಸ್
ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಚೋಳನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಹೀಗೆ 30ಕ್ಕೂ ಹೆಚ್ಚು ವಿಶ್ವ ದಾಖಲೆ ರಿಜಿಸ್ಟರ್ಗಳಲ್ಲಿ ದಾಖಲಾಗಿದೆಯಾ. ಅಲ್ಲದೆ ಸೆಸಾಲ್ಪಿನಿಯಾ ಬುಂಡೋಸೆಲ್ಲಾ ಸಸ್ಯದ ವೈಜ್ಞಾನಿಕ ಅಧ್ಯಯನ ಮಾಡಿ ಹೈಮಂಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹಾಗೂ ಕೋಹಿನೂರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿದೆಯಾ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಕವನವನ್ನ 20:23 ರಚಿಸಿ ಕನ್ನಡ ಬುಕ್ ಆಫ್ ರೆಕಾರ್ಡ್ ಹಾಗೂ ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿದೆಯಾ. ಇನ್ನು ರೇವಣ್ಣ ಪಡೆದ ಅವಾರ್ಡ್ಗಳನ್ನು ನೋಡುವುದಾದ್ರೆ ಇಂಡಿಯಾ ಸ್ಟಾರ್ ರಿಪಬ್ಲಿಕ್ ಅವಾರ್ಡ್, ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್, ವರ್ಲ್ಡ್ ಎಕ್ಸ್ಟ್ರಾರ್ಡಿನರಿ ಅವಾರ್ಡ್, ಜೆಮ್ ಆಫ್ ಕರ್ನಾಟಕ ಅವಾರ್ಡ್, ಲಿಟಲ್ ಚಾಂಪಿಯನ್ ಅವಾರ್ಡ್, ಸೂಪರ್ ಅಚೀವರ್ ಅವಾರ್ಡ್, ಯಂಗರ್ ವರ್ಲ್ಡ್ ಅಟೆಂಪ್ಟ್ ಅವಾರ್ಡ್, JSW ಪೇಂಟಿಂಗ್ ನ್ಯಾಷನಲ್ ಸರ್ಟಿಫಿಕೇಟ್, ಗ್ಲೋಬಲ್ ಕಿಡ್ಸ್ ಅಚೀವರ್ಸ್ ಅವಾರ್ಡ್, ಇಂಡಿಯಾ ಕಿಡ್ಸ್ ಫ್ಯಾಷನ್ ಶೋ ನ್ಯಾಷನಲ್ ಸರ್ಟಿಫಿಕೇಟ್, ಗ್ಲೋಬಲ್ ಚೈಲ್ಡ್ ಪ್ರೊಡಿಜಿ ಸರ್ಟಿಫಿಕೇಟ್ ದೊರೆತಿವೆಯಾ. ಇನ್ನು ರಾಷ್ಟ್ರ ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಗೋಲ್ಡ್ ಮೆಡಲ್ ಪಡೆದಿದ್ದಾನೆಯಾ. ಯೋಗದಲ್ಲಿ, ಓಟದಲ್ಲಿ ಹಾಗೂ ನಾಣ್ಯಗಳ ಸಂಗ್ರಹದಲ್ಲಿ ಚೋಳನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲೆ ಮಾಡಿದ್ದಾನೆಯ. ಕರ್ನಾಟಕ ಸರ್ಕಾರದ ಹೊಯ್ಸಳ ಅವಾರ್ಡ್, ಬಾಲಗೌರವ ಅವಾರ್ಡ್ ಹಾಗೂ ವಿಶ್ವ ಮಾನವ ರಾಜ್ಯ ಮಟ್ಟದ ಅವಾರ್ಡ್ ಪಡೆದು ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯುತ್ತಮ ಸಾಧನೆ ಮಾಡಿದ್ದಾನೆಯ. ಈತನು ಕೂಡ IAS ಪಾಸ್ ಮಾಡಿ ಬಡವರ ಹಾಗೂ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುವ ಕನಸು ಹೊಂದಿದ್ದಾನೆಯ. ಮತ್ತು ನಾನು ಯೋಗದಲ್ಲಿ ಡಿವಿಷನ್ ಲೆವೆಲ್ ತನಕ ಹೋಗಿ ಬಂದಿರೋ ಸರ್. ಮತ್ತು ಕಬಡ್ಡಿ ನಾನು ನ್ಯಾಷನಲ್ ಲೆವೆಲ್ ಗೋವಾ ಮಪ್ಸದಲ್ಲಿ ನಡೆದಿತ್ತು ಸರ್. ಅಲ್ಲಿ ಹೋಗಿ ಗೋಲ್ಡ್ ಮೆಡಲ್ ತಂದಿರೋ ಸರ್. ಮತ್ತು ಸರ್, ನಾನು ಯೋಗ ಪ್ರತಿಯೊಬ್ಬರು ಸ್ಕೂಲಿಗೆ ಹೋಗಿ, ಪ್ರತಿಯೊಂದು ಸ್ಕೂಲಿಗೆ ಹೋಗಿ ಬಡ್ರು ಮತ್ತು ಯಾರು ಕುರುಡು ಅಂದು ಕಣ್ ಕನಸದಲ್ಲಿರು ಸರ್, ಅವ್ರ ಮಕ್ಕಳಿಗೆ ಅವರು ಟ್ಯಾಲೆಂಟನ್ನು ಹೊರ ತರಬೇಕಂತ ನಾನು ಪ್ರಯತ್ನ ಮಾಡ್ತೀನಿ ರೀ ಸರ್. ಮತ್ತು ನಾನು ಬರ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ ರೀ ಸರ್. ನಾನು ಏನು ನಮ್ಮ ತಂದೆ ತಾಯಿ ಬರ್ಡೇ ಅಮೌಂಟ್ ಕೊಡ್ತಾರೆ, ಅವು ಕಲೆಕ್ಟ್ ಮಾಡ್ತೀನಿ ರೀ ಸರ್. ಮತ್ತು ಏನು ಫೆಸ್ಟಿವಲ್ಸ್ ಇರ್ತಾವೆ ಅವು ಅಮೌಂಟ್ ಕೊಟ್ಟಿರ್ತಾರೆ ಸರ್. ಡ್ರೆಸ್ ತೊಳಕ್ರಿ, ನಾವು ಡ್ರೆಸ್ ಏನು ತೊಳೋದಿಲ್ಲ ರೀ. ಅವೆಲ್ಲ ಅಮೌಂಟ್ ಇವ್ರ ಬಡ್ರ ಸಲಂದ ಮತ್ತು ಅನಾಥ ಮಕ್ಕಳ ಸಲಂದ ತೆಗೆದಿರ್ತೀನಿ ರೀ ಸರ್. ಇವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ, ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ, 300ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು ನಮ್ಮ ವಿಜಯಪುರದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಇವರು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವುದು ನಮಗೂ ಕೂಡ ಹೆಮ್ಮೆಯ ವಿಷಯ. ಇವರಿಂದ ನಮ್ಮ ಸಂಸ್ಥೆಯ ಗೌರವವನ್ನು, ನಮ್ಮ ವಿಜಯಪುರ ಜಿಲ್ಲೆಯ ಗೌರವವನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಇವರು ಮುಂದಿನ ಕನಸು IAS ಆಗುವಂಥ ಕನಸನ್ನು ವಿದ್ಯಾರ್ಥಿಗಳು ಹೊಂದಿದ್ದಾರೆ, ಅವರ ಕನಸು ಈಡೇರಲಿ. ಇನ್ನು ಅಕ್ಕ ಹಾಗೂ ಅಣ್ಣನ ಸಾಧನೆಯಿಂದ ಸ್ಫೂರ್ತಿ ಪಡೆದು ನಗರದ ವೇದಾ ಅಕಾಡೆಮಿಯಲ್ಲಿ 5ನೇ ತರಗತಿ ಕಲಿಯುತ್ತಿರುವ ಐಶ್ವರ್ಯ, ಇವಳು ಕೂಡ ಇಂಡಿಯನ್ ಯಂಗ್ ಅಚೀವರ್ಸ್ ಅವಾರ್ಡ್ ವಿಜೇತೆಯಾಗಿದ್ದಾಳೆಯ. ಕೊರೋನಾ ಅವೇರ್ನೆಸ್ನಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಗಿದೆಯ. ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ಸ್, ಇಂಡಿಯಾ ಸ್ಟಾರ್ ರಿಪಬ್ಲಿಕ್ ಅವಾರ್ಡ್ಸ್, ವುಮನ್ಸ್ ವರ್ಲ್ಡ್ಸ್ ರೆಕಾರ್ಡ್ಸ್ ವುಮನ್ ಐಕಾನ್ ಅವಾರ್ಡ್, ಇಂಡಿಯಾ ಕಿಡ್ಸ್ ಫ್ಯಾಷನ್ ಶೋ ರಾಷ್ಟ್ರ ಮಟ್ಟ, ಗ್ಲೋಬಲ್ ಕಿಡ್ಸ್ ಅಚೀವರ್ಸ್ ಅವಾರ್ಡ್, ಆರ್ಟ್ ಬೀಟ್ ಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆಯ. ಈ 3 ಮಕ್ಕಳ ಸಾಧನೆಗೆ ತಂದೆ ತಾಯಿಗೆ ತಮ್ಮ ಮಕ್ಕಳ ಸಾಧನೆ, ಕಠಿಣ ಪರಿಶ್ರಮದ ಅಭ್ಯಾಸ, ಕಲಿಕೆ ಹಾಗೂ ಆಸಕ್ತಿ, ಕ್ರೀಡಾ ಸ್ಫೂರ್ತಿಯ ಕುರಿತು ಹೆಮ್ಮೆ ಇದ್ದು ಮಕ್ಕಳ ಸಾಧನೆಗೆ ಬೆಂಬಲವಾಗಿ ನಿಂತಿದ್ದಾರೆಯ. ನಾನು ಫಸ್ಟ್ ಈ ಸಣ್ಣಕ್ಕೆ ಹಿಡಿದ ಕಲೆಕ್ಷನ್ ಆಫ್ ಕಾಯಿನ್ಸ್ ಮಾಡೋದು ಭಾಳ ಇಷ್ಟ. ಯಾವುದೇ ಪ್ರತಿಯೊಂದು ವಸ್ತು ಇರಲಿ ಕಲೆಕ್ಷನ್ ಆಫ್ ಕಾಯಿನ್ಸ್, ಯಾವುದೇ ಕಲೆಕ್ಷನ್ ಇಲ್ಲ ನನಗೆ ಇಷ್ಟ ರೀ. ಆಮೇಲೆ ನನಗೆ ಕಲೆಕ್ಷನ್ ಆಫ್ ಕಾಯಿನ್ಸ್ನಾಗ ಇಂಡಿಯಾ ರಿಪಬ್ಲಿಕ್ ಅವರು ಅವಾರ್ಡ್ ಕೊಟ್ಟಾರ ರೀ. ಮತ್ತು ಯೋಗ ಇವಕ್ಕಿದ್ರೆಲ್ಲ ನಾ ಮಾಡೀನಿ ರೀ. ಮತ್ತು ವುಮೆನ್ಸ್ ಐಕನ್ ಅವಾರ್ಡ್ ಒಂದು ಸಿಕ್ಕೈತೆ ರೀ, ಗ್ಲೋಬಲ್ಸ್ ಅವಾರ್ಡ್, ಮತ್ತು ಉಳ್ಕಿದೆಲ್ಲ ಹಲವಾರು ಅವಾರ್ಡ್ ಸಿಕ್ಕವ ರೀ. ಮತ್ತು ಡ್ರಾಯಿಂಗ್ನಾಗ ನಾ ಸ್ಟೇಟ್ ಲೆವೆಲ್ ತನಕ ಎಲ್ಲ ಪ್ರತಿಭಾ ಕಾರಂಜಿ ಯಾವುದೇ ಇರಲಿ ಪ್ರತಿಯೊಂದ್ರಾಗ ನಾ ಭಾಗವಹಿಸ್ತೀನಿ ರೀ. ಅದರಾಗ ಬಿದ್ರಿ ಹಾಸ್ಪಿಟಲ್ ಅವರು ಒಂದು ಅಡ್ಮಿಟ್ ಅನ್ನೋ ಒಂದು ಇದು ಇಟ್ಟಿದ್ರಿ ಕಾಂಪಿಟೇಷನ್, ಅದರಾಗ ಫಸ್ಟ್ ಪ್ರೈಸ್ ತೊಗೊಂಡು 10,000 ತೊಗೊಂಡೀನಿ ರೀ. ಮತ್ತು ಹಂಗೆ ನಾನು ಆಲ್ರೆಡಿ 6ಕ್ಕಿಂತ ಹೆಚ್ಚು ಸ್ಕೂಲ್ ಕಂಪ್ಲೀಟ್ ಆಗ್ಯಾವ್ರಿ. ಅಂದ್ರೆ ನಾನು ಯೋಗ ಇರಲಿ ಡ್ರಾಯಿಂಗ್ ಇರಲಿ ಎಲ್ಲ ಡ್ರಾಯಿಂಗ್ ಮೆಟೀರಿಯಲ್ಸ್ ಯೋಗ ಎಲ್ಲ ಕೊಟ್ಟಿದ್ದೀನಿ ರೀ ಸರ್. ಹಂಗೆ ಏನಾದ್ರು ಸಹಾಯ ಮಾಡ್ಬೇಕಂತ ನನ್ನ ಆಸೆ ಐತ್ರಿ. ಐಶ್ವರ್ಯ ಬುಡಗಿ ನಮ್ಮ ವೇದ ಅಕಾಡೆಮಿಯ ಅತ್ಯಂತ ನೆಚ್ಚಿನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ. ಪ್ರತಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ವಯಸ್ಸಿಗೆ ತಕ್ಕಂತೆ ಜರುಗುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಆಟೋಟಗಳಿರ್ಬೋದು, ವ್ಯಾಸಂಗ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು, ಅತ್ಯಂತ ಪ್ರತಿಭಾನ್ವಿತರು. ಎಷ್ಟು ಆತ್ಮವಿಶ್ವಾಸದಿಂದ ಆಡ್ತಾರೆ ಅಂತ ಕೇಳಿದರೆ, ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂತ ಕೇಳಿದರೆ, ಮೊದಲೇ ಇದನ್ನು ಗೆದ್ದುಕೊಂಡು ಬರ್ತೀನಿ ಅಂತನ್ನುವಂಥ ಆತ್ಮವಿಶ್ವಾಸ ಮಕ್ಕಳಲ್ಲಿ ನಾನು ನೋಡಿದ್ದೀನಿ, ನಾನು ಕಂಡಿದ್ದೀನಿ. ಮಕ್ಕಳ ಈ ಸಾಧನೆಗೆ ಅವ್ರ ತಂದೆ ಶ್ರೀಮಂತ ಡೊಣಿಗೆ ಅವರು
ಮತ್ತು ತಾಯಿ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಮಕ್ಕಳನ್ನ ಕಲಿಸ್ತಾ ಇದ್ದಾರೆ. ಮಕ್ಕಳ ಎಲ್ಲ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳ ಏಳಿಗೆಗೆ ಹವಲುಗಳನ್ನು ಶ್ರಮಿಸ್ತಾ ಇದ್ದಾರೆ. ಏ ನಮ್ಮ ಮಕ್ಕಳು ಬಹಳಷ್ಟು ವರ್ಲ್ಡ್ ರೆಕಾರ್ಡ್ ಮಾಡ್ದಂಗೆ ಹೆಮ್ಮೆ ಸರ್. ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟೀನಿ ಸರ್. ನಮ್ಮ ರೇವಣ್ಣ ರೆಡ್ಡಿ ಏನದ ಈಗೇನ 30 ಹೆಚ್ಚು ವರ್ಲ್ಡ್ ರೆಕಾರ್ಡ್ ಮಾಡಿದ್ ಸರ್. ನನಗೆ ಭಾಳ ಹೆಮ್ಮೆ ಸರ್. ಅಷ್ಟೇ ಇಲ್ಲದ ಎಷ್ಟೋ ಒಂದು ಸಾಕಷ್ಟು ಅವಾರ್ಡ್ ತೊಗೊಂಡು ಸರ್. ಕಬಡ್ಡಿಯಲ್ಲಿ ನ್ಯಾಷನಲ್ ಲೆವೆಲ್ ತನಕ ಹೋಗಿ ಗೋಲ್ಡ್ ಮೆಡಲ್ ತೊಗೊಳ್ತಾನೆ ಸರ್. ರನ್ನಿಂಗ್ದಲ್ಲಿ ಏನದ ಸ್ಟೇಟ್ ಲೆವೆಲ್ ತನಕ ಹೋಗಿ ಏನದ ಕಾಂಪಿಟೇಷನ್ ಮಾಡಿ ಬಂದಾನೆ ಸರ್. ಯೋಗದಲ್ಲಿ ಡಿವಿಜನ್ ಲೆವೆಲ್ ತನಕ ಕಾಂಪಿಟೇಷನ್ ಮಾಡ್ಯಾನ ಸರ್. ಹೀಗಾಗಿ ಅವರು ಭಾಳಷ್ಟು ಒಂದು ಆ್ಯಕ್ಟಿವ್ ಆಗಿ ಇದು ಮಾಡ್ತಾರೆ ಸರ್. ಭಾಳ ಹಾರ್ಡ್ ವರ್ಕ್ ಅದ. ಸಾಕಷ್ಟು ಇನ್ನಿತರ ಅವಾರ್ಡ್ಗಳನ್ನು ತೋರಿಸ್ತಾರೆ. ತುಂಬ ಹೆಮ್ಮೆ. ಅದೇ ರೀತಿಯಾಗಿ ನಮ್ಮ ಭಾಗ್ಯಶ್ರೀ ಡೋಣಿ ಕೂಡ ಯಕ್ಷಣ ಶೈಲಿಯಲ್ಲಿ 10th ತರಗತಿ ಕಲಿತಾರೆ ಸರ್. ಭಾಳಷ್ಟು ಅಕ್ಕಿನೂ ಸಹಿತ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸರ್. ಸೈನ್ಸ್ ರಿಸರ್ಚ್ ಸ್ಟಡಿಯಲ್ಲಿ ವಂಡರ್ಫುಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಸರ್. ತುಂಬ ಹೆಮ್ಮೆ. ಒಟ್ಟಿನಲ್ಲಿ ಈ ಮೂವರು ಸಾಧಕರು ಇಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆಯ. ಬಸವನಾಡು ವಿಜಯಪುರದ ಕೀರ್ತಿ ಬಾನತ್ತರಕ್ಕೆ ಹಾರಿಸುತ್ತಿದ್ದಾರೆಯ. ಈ ಮೂವರು ತ್ರಿರತ್ನಿಗಳು ಇನ್ನಷ್ಟು ಸಾಧಿಸುವಂತಾಗಲಿಯ. ಬಸವನಾಡಿನ ಕೀರ್ತಿ ಪತಾಕೆ ಎಲ್ಲೆಡೆ ಹಾರಾಡಲಿ ಎಂಬುದು ಜಿಲ್ಲೆಯ ಜನತೆಯ ಸದಾಶಯವಾಗಿದೆಯ. ವಿಜಯ್ ಕುಮಾರ್ ಸಾರ್ವಾಡ್, ಇನ್ ನ್ಯೂಸ್, ವಿಜಯಪುರ್.